ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತ ಹಾಗೆ ತುಂಬಾ ಒಳ್ಳೆ ಆರ್ಡರ್ಸ್ ಗಳನ್ನ ಪದೇ ಪದೇ ಪಡ್ಕೊಳ್ತಾ ಇರುವಂತ ಒಂದು ಮಲ್ಟಿ ಬ್ಯಾಗರ್ ಸರ್ಕಾರಿ ಕಂಪನಿ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂತ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡಿದಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಲೇ ಆ ಕಂಪನಿ ಯಾವ್ದಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಯಾಕಂದ್ರೆ ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲೇ ಈಗಾಗಲೇ ಅಪ್ಡೇಟ್ ನ ಕೊಟ್ಟಿದ್ದೆ ಇದ್ರ ಬಗ್ಗೆ. ಕಂಪನಿ ಯಾವ್ದು ಅಂತ ನೋಡಬಹುದು, ಭರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಥವಾ BHEL. ಅರೌಂಡ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿನ್ನೆ ಕಂಡು ಬಂದಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 86,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಸ್ಟಾಕ್. ಇದ್ರ ಬಗ್ಗೆ ನ್ಯೂಸ್ ಏನು ಅಂತ ನೋಡೋದಾದ್ರೆ ನೀವು ಇಲ್ಲೇ ನೋಡಬಹುದು, BHEL ಶೇರ್ಸ್ ರೈಸ್ 2% ಅಂಡ್ ಬ್ಯಾಗಿಂಗ್ ₹4,000 crore ಆರ್ಡರ್ ಫ್ರಮ್ ಅದಾನಿ ಪವರ್. ಬನ್ನಿ ನೋಡೋಣ ಕಂಪನಿಯ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲೇ. ಗೆಳೆಯರೇ ನೋಡಬಹುದು, ರಿಸಿಪ್ಟ್ ಆಫ್ ಎನ್ ಆರ್ಡರ್ ಫ್ರಮ್ ಅದಾನಿ ಪವರ್. BHEL ಎಸ್ ರಿಸೀವ್ಡ್ ಎನ್ ಆರ್ಡರ್ ಫ್ರಮ್ ಅದಾನಿ ಪವರ್ ಲಿಮಿಟೆಡ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ದ 2x800 MW ರಾಯ್ಗರ್ ಫೇಸ್ 2 ಥರ್ಮಲ್ ಪವರ್ ಪ್ಲಾಂಟ್ ಇನ್ ರಾಯ್ಗರ್ ಛತ್ತೀಸ್ಗಢ. ಛತ್ತೀಸ್ಗಢ ಅಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ನ ಸೆಟಪ್ ಮಾಡ್ಲಿಕ್ಕೆ ಸಿಕ್ಕಿರುವಂತ ಆರ್ಡರ್ ಇದು. ಅಮೌಂಟ್ ಅನ್ನು ಕೂಡ ನಾವು ಕೆಳಗಡೆ ಹೋದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವಿಲ್ಲಿ ನೋಡಬಹುದು, ಬ್ರಾಡ್ ಕನ್ಸಿಡರೇಷನ್ ಆರ್ ಸೈಜ್ ಆಫ್ ದ ಆರ್ಡರ್ ಅಪ್ರಾಕ್ಸ್ 4,000 crore ಎಕ್ಸ್ಕ್ಲೂಸಿವ್ GST. ಟ್ಯಾಕ್ಸ್ ಅನ್ನ ಬಿಟ್ಟು 4,000 crore ಪ್ರಾಜೆಕ್ಟ್ ಇದು. ಹಾಗೆ ಟೈಮ್ ಕೂಡ ನೋಡಬಹುದು, ಫಸ್ಟ್ ಯೂನಿಟ್ 31 months, ಹಾಗೆ ಸೆಕೆಂಡ್ ಯೂನಿಟ್ 35 months. ಅಂದ್ರೆ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗಳು, ತಿಂಗಳು 2 ತಿಂಗಳು ಕಾಂಟ್ರಾಕ್ಟ್ ಗಳಲ್ಲ, 3, 4, 5 ವರ್ಷ ಇರುವಂತಹ ಕಾಂಟ್ರಾಕ್ಟ್ ಗಳು. BHEL ಬಗ್ಗೆ ಅಂತೂ ಸಾಕಷ್ಟು ಸಲ ನಾವು ಕವರ್ ಮಾಡಿದ್ವಿ, ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇದೆ. ಇನ್ ಕೇಸ್ ನಮ್ಮ ಪ್ಲೇ ಲಿಸ್ಟ್ಗೆ ಹೋದ್ರೆ ಸುಮಾರು ವಿಡಿಯೋಸ್ ಈಗಾಗಲೇ ಇದೆ ನೋಡಬಹುದು. 9,500 crore ಆರ್ಡರ್ 3 weeks ಎಗೋ. ನೆಕ್ಸ್ಟ್ ಇಲ್ಲಿ ನೋಡಬಹುದು, 15,000 crore ಆರ್ಡರ್ 2 months ಎಗೋ. ಇವೆಲ್ಲನೂ ಕೂಡ BHEL ಗೆ ಸಂಬಂಧಪಟ್ಟಂತ ಆರ್ಡರ್ ಗಳೇ. ಇಲ್ಲೇ ಟೈಟಲ್ ಎಲ್ಲ ಇದೆ ನೋಡಬಹುದು, BHEL ಶೇರ್ ಅಂಡ್ NLC ಶೇರ್. NLC ಇಂದ BHEL ಗೆ ಸಿಕ್ಕಿದ್ದಂತ ಆರ್ಡರ್, ಈಗ ಅದಾನಿ ಪವರ್ ಇಂದ BHEL ಗೆ 4,000 crore ಆರ್ಡರ್ ಸಿಕ್ಕಿದೆ. ಸೊ ಒಳ್ಳೊಳ್ಳೆ ಆರ್ಡರ್ ಗಳು ಕಂಪನಿಗೆ ಸಿಗ್ತಾ ಇದೆ. ಸೊ ಈ ಆರ್ಡರ್ ಪೈಪ್ ಲೈನ್ ಅನ್ನ ನೋಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಇನ್ನು ಇದೇ ರೀತಿ ಆರ್ಡರ್ ಸಿಗ್ತಾ ಹೋದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 247 rupees ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ 89% ಅಥವಾ 90% ಹತ್ರ ಪಾಸಿಟಿವ್ ಇದೆ. 1 year ಅಲ್ಲಿ 252% ರಿಟರ್ನ್ಸ್ ಅನ್ನ ಕೊಟ್ಟಿದೆ. 5 years ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ 2020 ವರೆಗೂ. 2020 ನಂತರ ಈ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅದನ್ನ ನೀವಿಲ್ಲಿ ನೋಡಬಹುದು. ಅನಂತರ ಈಗಾಗಲೇ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಪ್ರತಿ ಆರ್ಡರ್ ಸಿಕ್ಕಾಗಲೂ ಕೂಡ ನಾನು ವಿಡಿಯೋ ಕವರ್ ಮಾಡಿದಾಗ ಈ ವಿಷಯಗಳನ್ನ ತಿಳಿಸಿದ್ದೀನಿ. ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ಗೆ ಬಂದರೆ ಕಂಪನಿಯ ವೆಬ್ಸೈಟ್ ಅಲ್ಲಿ ನೋಡಬಹುದು, ನೀವಿಲ್ಲಿ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ, ನೆಕ್ಸ್ಟ್ ಪವರ್ ಟ್ರಾನ್ಸ್ಮಿಷನ್ ಅಲ್ಲೂ ಕೂಡ ಇದೆ, ನೆಕ್ಸ್ಟ್ R&D, ಹಾಗೆ ರಿನ್ಯೂವಬಲ್ ಎನರ್ಜಿ, ನೆಕ್ಸ್ಟ್ ರೈಲ್ವೇಸ್ ಅಲ್ಲಿದೆ, ವಾಟರ್, ಡಿಫೆನ್ಸ್, ಏರೋಸ್ಪೇಸ್, ನ್ಯೂಕ್ಲಿಯರ್ ಪವರ್, ಹೈಡ್ರೋ ಪವರ್, ನೆಕ್ಸ್ಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳ ಬಗ್ಗೆ. ಹೀಗೆ ಸಾಕಷ್ಟು ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ, ಫ್ಯೂಚರ್ ಓರಿಯೆಂಟೆಡ್ ಸೆಕ್ಟರ್ಸ್. ಅದರಲ್ಲೂ ರಿನ್ಯೂವಬಲ್ ಎನರ್ಜಿ, ಜೊತೆಗೆ ಡಿಫೆನ್ಸ್ ಅಂಡ್ ಏರೋಸ್ಪೇಸ್, ರೈಲ್ವೇಸ್ ಅಂಡ್ ಪವರ್, ಇವೆಲ್ಲನೂ ಕೂಡ ಫ್ಯೂಚರ್ ಚೆನ್ನಾಗಿರುವಂತಹ ಸೆಕ್ಟರ್ ಗಳು. ಅಂತಹ ಕಡೆ ಕೆಲಸ ಮಾಡುತ್ತೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು BHEL ಅನ್ನ. ಬಟ್ ಇದರಲ್ಲಿ ಇರುವಂತ ಒಂದೇ ಒಂದು ರಿಸ್ಕ್ ಏನಪ್ಪ ಅಂತಂದ್ರೆ, ಒಂದು ಸರ್ಕಾರಿ ಕಂಪನಿ. ಸರ್ಕಾರಿ ಕಂಪನಿಗಳಿಗೆ ಈಗ ಬರ್ತಾ ಇರುವಂತ ಎಲೆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒನ್ಸ್ ಎಲೆಕ್ಷನ್ ಕಂಪ್ಲೀಟ್ ಆಯ್ತು, ಔಟ್ಕಮ್ ಬಂತು ಅಂದ್ರೆ ನಂತರ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯಾವ ಸರ್ಕಾರ ಆಯ್ಕೆ ಆಗಿ ಬರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಸೊ ಅದನ್ನ ಬೇಕಾದ್ರೆ ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು. ರಿಸ್ಕ್ ಕಡಿಮೆ ತಗೊಳಕ್ ರೆಡಿ ಇರೋರು, ಇಲ್ಲ ನಾನು ರಿಸ್ಕ್ ಜಾಸ್ತಿ ತಗೊಳಕ್ ರೆಡಿ ಇದ್ದೀನಿ ಅನ್ನೋರು ಖಂಡಿತ ಇವಾಗಲೂ ಕೂಡ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಬಟ್ ರಿಸಲ್ಟ್ ಹೇಗಿರುತ್ತೆ ಅದ್ರ ಮೇಲೂ ಕೂಡ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಒಂದ್ಸಲ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಂಬರ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೋಡಬಹುದು, ರಿಸರ್ವ್ಸ್ 26,000 crore ರಿಸರ್ವ್ಸ್ ಇದೆ, 26,565 crore. ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲಿ 5,385 crore ಸಾಲ ಇದೆ. ಸರ್ಕಾರಿ ಕಂಪನಿ ಸಾಲ ಡಸಂಟ್ ಮ್ಯಾಟರ್ಸ್ ಸಮ್ಟೈಮ್ಸ್, ಸ್ಟಿಲ್ ಕಂಪನಿ ಲಾಸ್ ಅಲ್ಲಿ ಇದೆಯಾ ಪ್ರಾಫಿಟ್ ಅಲ್ಲಿ ಇದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ನೋಡಬಹುದು, 6,600 crore ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ, ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಸಾಲ ಇದೆ. ಸೊ ಅದನ್ನ ಬಿಟ್ಟರೆ ಅಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತೂ ಇಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ನೆಕ್ಸ್ಟ್ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಒಂದ್ಸಲ ಇಲ್ಲಿ ನಮ್ಗೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲ್ಲ, ಏರಿಳಿತಗಳಿತ್ತು. ಇದನ್ನ ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದ್ವಿ ನೋಡಬಹುದು, 15 ರಲ್ಲಿ 31,000 ಇದ್ದದ್ದು ಈಗ 23,000 ಇದೆ.
ಇನ್ ಬಿಟ್ವೀನ್ ಮಧ್ಯೆ ಸಾಕಷ್ಟು ಏರಿಳಿತಗಳನ್ನ ಕಂಪನಿಯ ಸೇಲ್ಸ್ ಅಲ್ಲಿ ಕಂಡಿದೆ. ಸೊ ಈಗ ಅಂದ್ರೆ 2000 ಎಸ್ಪೆಷಲಿ 2021 17 21 23 23 800 ಈ ರೀತಿ ಹೋಗ್ತಾ ಇದೆ ಕಂಪನಿಯ ಬಿಸ್ನೆಸ್. ನಂತರ ನೆಟ್ ಪ್ರಾಫಿಟ್ ಕೂಡ ಸೇಮ್ ಇಲ್ಲೂ ಕೂಡ ಸಾಕಷ್ಟು ಏರಿಳಿತಗಳಿದೆ. ನೋಡಬಹುದು ಈಗ ನೆಟ್ ಪ್ರಾಫಿಟ್ TTM ಅಲ್ಲಿ ಮೈನಸ್ ಗೆ ಬಂದ್ಬಿಟ್ಟಿದೆ. ಸೊ ಈ ರೀತಿ ವೇರಿಯೇಷನ್ಸ್ ಖಂಡಿತ ಇಲ್ಲಿ ಇದೆ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಬಿಸ್ನೆಸ್ ವೈಸ್. ಸೊ ಹಾಗಾಗಿ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ನೆಗೆಟಿವ್ ಇದೆ ಕೆಲವು ಕಡೆ, ಜಸ್ಟ್ 2 ಇದೆ. CAGR ಓಕೆ, ಅಪ್ ಟು 5 ಇಯರ್ಸ್ ಚೆನ್ನಾಗಿದೆ, 10 ಇಯರ್ಸ್ ಅಲ್ಲಿ 7% ಇದೆ. ಪ್ರಾಫಿಟ್ ಗ್ರೋತ್ ಕೂಡ ಮೈನಸ್ ಇದೆ ನೋಡಬಹುದು TTM ಅಲ್ಲಿ, ಯಾಕಂದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಮೈನಸ್ ಆಗಿದೆ, ಇಲ್ಲೂ ಕೂಡ ಮೈನಸ್ ಇದೆ. ಸೇಲ್ಸ್ ಗ್ರೋತ್ ಅಲ್ಲಿ ತುಂಬಾ ದೊಡ್ಡ ನಂಬರ್ಸ್ ಇಲ್ಲ, ಸಣ್ಣ ನಂಬರ್ಸ್, ಅದರಲ್ಲೂ 5 ಇಯರ್ಸ್ 7 ಇಯರ್ಸ್ ಅಲ್ಲಿ ಕಡಿಮೆನೆ ಆಗಿದೆ ಪರ್ಫಾರ್ಮೆನ್ಸ್. ನಾವು ಇಲ್ಲೇ ನೋಡಿದ್ವಲ್ಲ 31,000 ಇದ್ದಿದ್ದು 23,000 ಇದೆ ಅಂತಂದ್ರೆ ಆಬ್ವಿಯಸ್ಲಿ ಮೈನಸ್ ಅಂತಾನೆ ಅಂದ್ಕೊಳ್ಬೇಕು ಅದನ್ನು. ನೆಕ್ಸ್ಟ್ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು 63% ಇದೆ, 7% FIS ಹೋಲ್ಡಿಂಗ್ ಇದೆ, 17.5% DIS ಇದೆ, 12% ಪಬ್ಲಿಕ್ ಇದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಈ ಹೋಲ್ಡಿಂಗ್ ಅನ್ನ ನೋಡಿದ್ರೆ. ಮೆಜಾರಿಟಿ ಪ್ರೊಮೋಟರ್ಸ್ ಹತ್ರ ಇದೆ, FIS DIS ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ, ಪಬ್ಲಿಕ್ 12% ಹೋಲ್ಡಿಂಗ್ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು BHEL ಅನ್ನ. ಇದನ್ನ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಖಂಡಿತ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಈಗ ಮುಂದಿನ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೋದು. ಬಿಟ್ಟರೆ ಹಿಂದಿನ ಪರ್ಫಾರ್ಮೆನ್ಸ್ ಏನು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಕಂಪನಿ. ಜೊತೆಗೆ ಈಗಂತೂ ಸರ್ಕಾರಿ ಕಂಪನಿಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದಾವೆ, ಅದಕ್ಕೆ ಕಾರಣ ಕೂಡ ಗೊತ್ತಿದೆ. ಸರ್ಕಾರ ಇನ್ಫ್ರಾಗೆ ಒತ್ತನ್ನು ಕೊಡ್ತಿದೆ, ಜೊತೆಗೆ ಆತ್ಮನಿರ್ಭರ ಭಾರತ ಯೋಜನೆ ಅಡಿ ನಾವು ಸಾಧ್ಯವಾದಷ್ಟು ಬೇಕಾಗಿರುವಂತಹ ಮೆಟೀರಿಯಲ್ಸ್ ಅನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಡಿಫೆನ್ಸ್ ಅಲ್ಲಿ ಆಗಲಿ ರೈಲ್ವೇಸ್ ಅಲ್ಲಿ ಆಗಲಿ ಎಲ್ಲನೂ ಕೂಡ ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ಗೆ ಆದ್ಯತೆ ಕೊಡ್ತಾ ಇದೆ. ಸೊ ಅದೆಲ್ಲನೂ ಕೂಡ ಈ ಕಂಪನಿಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿ ವರ್ಕ್ ಆಗ್ತಾ ಇದೆ. ಹಾಗಾಗಿ ಈ ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದಾವೆ, ಇಲ್ಲಾಂದಿದ್ರೆ ಖಂಡಿತ ನಾನು ಈ ಸರ್ಕಾರಿ ಕಂಪನಿಗಳನ್ನ ಕನ್ಸಿಡರ್ ಮಾಡ್ತಾನೆ ಇರಲಿಲ್ಲ. ಹಾಗಾಗಿ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಈ ಶೇರ್ಗಳಿಗೆ. ಸೊ ಒನ್ಸ್ ಏನಾದರೂ ಕರೆಂಟ್ ಗವರ್ನಮೆಂಟ್ ಸೆಲೆಕ್ಟ್ ಆಯಿತು ಎಲೆಕ್ಷನ್ ಅಲ್ಲಿ ಅಂತಂದ್ರೆ ಈ ಸ್ಟಾಕ್ಗಳಲ್ಲಿ ಇನ್ನೂ ಒಳ್ಳೆ ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ರಿಜೈಮ್ ಚೇಂಜ್ ಆದರೆ ಸೊ ಆಗ ಸ್ವಲ್ಪ ದಿನ ಸ್ಟ್ರಕ್ ಆಗ್ತವೆ ಸ್ಟಾಕ್ಗಳು, ಅವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡದೇ ಇಲ್ಲ ಅಂತಲ್ಲ, ಕೊಡ್ಬೋದು, ಬಟ್ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗ್ಬೋದು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಬೋದು, ನಂತರ ಬೌನ್ಸ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ನೆಕ್ಸ್ಟ್ ಗವರ್ನಮೆಂಟ್ ಕೂಡ ಇದೇ ಗವರ್ನಮೆಂಟ್ ನ ಪಾಲಿಸೀಸ್ನ ಕಂಟಿನ್ಯೂ ಮಾಡಿದ್ರೆ, ಇನ್ ಕೇಸ್ ಅವರ ಪಾಲಿಸೀಸ್ ಅಲ್ಲಿ ಏನಾದರೂ ಬದಲಾವಣೆ ಆದರೆ ಆಗ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಆ ಒಂದು ರಿಸ್ಕ್ ಅನ್ನ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಹಾಗಾಗಿ ನೀವು ರಿಸ್ಕ್ ತಗೊಳಕ್ ರೆಡಿ ಇದ್ದೀರಿ ಅಂತಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಎಲೆಕ್ಷನ್ ಆಗೋವರೆಗೂ ಕೂಡ ವೈಟ್ ಮಾಡಿ ಡಿಸಿಷನ್ ತಗೊಳ್ಬೋದು. ಎಲ್ಲ ಸರ್ಕಾರಿ ಕಂಪನಿಗಳಿಗೆ ಇದು ಅಪ್ಲೈ ಆಗುತ್ತೆ, ನಾಟ್ ಓನ್ಲಿ BHEL, ಇವು PFC, REC, SJVN, RVNL, IRFC, IRED, ಈ ಎಲ್ಲ ಸ್ಟಾಕ್ಗಳು ಕೂಡ ಸರ್ಕಾರಿ ಕಂಪನಿಗಳೇ. ಸೊ ಈ ಎಲ್ಲ ಸ್ಟಾಕ್ಗಳಿಗೂ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಬೇಡ ನನಗೆ ಅಷ್ಟೊಂದು ರಿಸ್ಕ್ ತಗೊಳಕ್ ರೆಡಿ ಇಲ್ಲ ನಾನು ಅಂತಂದ್ರೆ ಎಲೆಕ್ಷನ್ ಆದ್ಮೇಲೆ ಡಿಸಿಷನ್ ತಗೊಳ್ಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.